ಏನು ಏನು ಯಾಕೆ ವಿಷಯ ಕೇಳ್ತಾವ್ನಿ ಅಂತಂದ್ರೆ ಅಲ್ಲೆಲ್ಲ ಗೋಕಾಕಲ್ ರಮೇಶ್ ಜಾರಕಿಹೊಳಿ ಅವ್ರನ್ನ ಕರ್ಕೊಂಡು ಓಡಾಡ್ತೀರಿ, ಇಲ್ಲೆಲ್ಲ ಟಿಕೆಟ್ ಅಂದಾಗ ಶಿವು ಇಲ್ಲೆಲ್ಲ ಮಧುಗಿರಿ ಇವ್ರು ಯಾರೋ ಬರ್ತಾರೆ ಅಂತ ಹೇಳ್ತೀರಿ. 224 ಕ್ಷೇತ್ರದಲ್ಲಿ ಪಕ್ಷಕ್ಕೆ ಅಲ್ಲೆಲ್ಲ ಸಕಲೇಶ್ವರ ಹೋದಾಗ ಅಲ್ಲಾರನು ಯೋಗೇಶ್ವರ ಇಲ್ಲಿ ನಡೆಯುತ್ತೆ ಅಂತಾರೆ, ಹುಣಸೂರು ಗೋಡ್ ಹೋಗ್ತೀರಿ ಇಲ್ಲಿ ಚುನಾವಣೆ ನಿಲ್ತೀರಿ ಅಂತ ಹೋಗ್ತೀರಿ, ಎಷ್ಟಿದೆ ಶಕ್ತಿ ಯೋಗೇಶ್ವರ್ಗೆ? ಈಗ ರಾಮನಗರದಲ್ಲೇ ಇಬ್ಬರು ಹುಡುಗರು ತಯಾರು ಮಾಡಿದೀವಿ. ಈಗ ರಾಮನಗರ ಕಿತ್ತಾರ್ತವರು ಅವರು ಇಬ್ಬರು ಇಲ್ಲ, ರಾಮನಗರ ಕ್ಷೇತ್ರಕ್ಕೆ ಒಬ್ಬರು, ಮಾಗಡಿ ಕ್ಷೇತ್ರಕ್ಕೆ ಒಬ್ಬರು, ಹುಡುಗರು ಬಿಟ್ಟಿದೀವಿ. ಈಗ ಅಂದ್ರೆ ಅಲ್ಲಿ ಒಂದು ಚುನಾವಣೆ, ಅದು ಬಿಜೆಪಿ ಮೊಳಕೆ ಪ್ರಾರಂಭ ಆಗಿದೆ. ರಾಮ ಮಂದಿರ ಕಟ್ಟಿವಿ ರಾಮನಗರದಲ್ಲಿ, ಮಂಡ್ಯದಲ್ಲಿ ಇಬ್ಬರು ಮೂರು ಜನ ತಯಾರು ಮಾಡಿದೀವಿ. ಬೇರೆ ಬೇರೆ ಕ್ಷೇತ್ರದಲ್ಲೂ ಒಂದಷ್ಟು ಒಂದಷ್ಟು ನನ್ನ ಕಾಂಟ್ರಿಬ್ಯೂಷನ್ ಏನೇನು ಬೇಕು ನಾನೆಲ್ಲ ಪಕ್ಷಕ್ಕೆ ಕೊಡ್ತಾ ಇದ್ದೀನಿ. ಒಂದು ಚಾನ್ಸ್ ಮಿಸ್ ಆಗಿದೆ ನನಗೆ ಗೊತ್ತು, ಈ ಸಾರಿ ಪಕ್ಷ ನನ್ನನ್ನು ಬಳಕೆ ಮಾಡ್ಕೊಂಡಿದ್ರೆ ಇನ್ನೂ ಅನುಕೂಲ ಆಗ್ತಿತ್ತು. ಅದು ಅವ್ರಿಗೂ ಅದು ಅವರ ಅರಿವಿಗೂ ಬಂದಿದೆ. ಈಗ ಶಿವು ಇಷ್ಟು ಹೇಳಬಲ್ಲಂತ, ನೆಕ್ಸ್ಟು ನಮ್ಮ ಸರ್ಕಾರ ನಾನು ಮಾಡೇ ಮಾಡ್ತೀನಿ. ಏನ ನೂರಕ್ಕೆ ನೂರು ಭಾಗ ನಾವು ಸರ್ಕಾರ ಹೇಳ್ತೀರಿ ಅಂತ ಹೆಂಗೆ ಹೇಳ್ತೀವಿ ಅಂತಂದರೆ ಚುನಾವಣೆ ಆದಮೇಲೆ. ಮಾರ್ಚ್ನಲ್ಲಿ ಕರ್ನಾಟಕದ ಟ್ರೆಂಡ್ ಹೇಗಿದೆ? ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರುತ್ತಾ? ಕಾಂಗ್ರೆಸ್ ಕತೆ ಏನಾಗುತ್ತೆ? ಜೆಡಿಎಸ್ ಗೆ ಎಷ್ಟು ಸೀಟ್ ಬರುತ್ತೆ? ರಾಜ್ಯದ ಮತದಾರರ ಚಿತ್ತ ಯಾರತ್ತ? ರೆಡ್ಡಿ ಪಾರ್ಟಿ ಆಮ್ ಆದ್ಮಿ ಪಾರ್ಟಿಯ ಹಣೆಬರಹ ಏನು? ಕರ್ನಾಟಕ ಟಿವಿಯಲ್ಲಿ ಮಾರ್ಚ್ ತಿಂಗಳ ಮೆಗಾ ಸರ್ವೆ. ರಾಜಕೀಯ ವರದಿ ಅಂದ್ರೆ ಕರ್ನಾಟಕ ಟಿವಿ.